Chaitanya. And society child, you know? Nice. Manas. So you are a combination of three. You deserve more like three more things. You want to live as a child of society, or you want to live as a child of the parents, or you want to live as a child of the divine? ಭಗವಂತನ ಮಗುವಾಗಿ ಬದುಕ್ತಿರೋ ಅಥವಾ ಸೊಸೈಟಿ ಮಗುವಾಗಿ ಬದುಕ್ತಿರೋ ಅಥವಾ ಅಪ್ಪ ಅಮ್ಮನ ಮಗುವಾಗಿ ಬದುಕ್ತಿರೋ ಅಂತ ಪ್ರಶ್ನೆ. ಇರೋದೇ ಅಷ್ಟೇ. ಆದರೆ ಈ ಡಿವೈನ್ ಚೈಲ್ಡ್ ಇದ್ದಾರೆ ಭಗವಂತನ ಮಗು, ಅದು ಏನಾಗುತ್ತೆ, ಆ ಹ್ಯೂಮನ್ ಬಾಡಿ ಒಟ್ಟಿ ಬಂದಾಗ ಇಟ್ ಗೆಟ್ಸ್ ಅಸೋಷಿಯೇಟ್ ವಿತ್ ದ ಬಾಡಿ. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಅದಕ್ಕೆ ಏನೂ ಆಗಲ್ಲ, ಅದು ಸಾಕ್ಷಿಯಾಗಿ ನೋಡಕ್ ಬಂದಿರ್ತದೆ. ಇಲ್ಲಿ ಏನು ತಮಾಷೆ ಆಗ್ತಾ ಇದೆ, ನೋಡಕ್ ಬಂದಿರ್ತದೆ. ಅದು ನೋಡೋ ಬಂದು ಅಟ್ರಾಕ್ಟ್ ಅಂದ್ರೆ ಅಟ್ರಾಕ್ಟಿವ್ ಅಲ್ಲ, ಅದು ಏನೋ ಆಗ್ತಾ ಇರ್ತಲ್ಲ ಅದು ನನಗೆ ಆಗ್ತಾ ಅಂತ ತಿಳ್ಕೊಳ್ತದೆ. ಈಗೇನಾಗುತ್ತೆ, ಒಂದು ಕನ್ನಡಕ ಹಾಕ್ಕೊಳ್ತೇನೆ ನಾನು, ಕನ್ನಡಕ ಹಾಕ್ಕೊಂಡಾಗ ನೋಡ್ತಾ ಇರೋ ಕನ್ನಡಕ ಹಾಕ್ಕೊಂಡಿದ್ದೇನೆ ಮರ್ತೋಗ್ಬಿಡ್ತದೆ. ಆ ಡಿವೈನ್ ಚೈಲ್ಡು ಇಟ್ಸ್ ಫರ್ಗೆಟ್ಸ್ ದಟ್ ಇಟ್ ಇಸ್ ಡಿವೈನ್ ಚೈಲ್ಡ್ ಆ್ಯಂಡ್ ಇಟ್ ಸ್ಟಾರ್ಟ್ಸ್ ಥಿಂಕಿಂಗ್ ದಟ್ ಐ ಆಮ್ ಹ್ಯೂಮನ್ ಚೈಲ್ಡ್ ಆರ್ ಸೊಸೈಟಿ ಚೈಲ್ಡ್. ಅಲ್ಲದೆ ಪ್ರಾಬ್ಲಮ್. ಅರ್ಥ ಆಯ್ತಾ? ಈಗ ಟೀಚಿಂಗ್ ಯಾರಿಗಪ್ಪ, ಹ್ಯೂಮನ್ ಚೈಲ್ಡಿಗೆ ಟೀಚ್ ಮಾಡೋಕ್ಕಾಲ, ಇಟ್ಸ್ ಎ ಬಾಡಿ. ಸೊಸೈಟಿ ಚೈಲ್ಡಿಗೆ ಟೀಚ್ ಮಾಡೋಕ್ಕಾಲ, ಅದು ಕಂಪ್ಲೀಟ್ಲಿ ಗಾನ್ ಕೇಸು. ಈ ಡಿವೈನ್ ಚೈಲ್ಡಿಗೆ ನೆನಪು ಮಾಡ್ಕೊಳ್ಳೋದು, ಏನಪ್ಪ ನೀನು ಯಾರು, ನೀನು ಶಿವಸ್ವರೂಪಿ ಅಂತ ಅಷ್ಟೇ. ಗೊತ್ತಾಯ್ತಾ? ಆಲ್ ದ ಟೀಚಿಂಗ್ ಬಿಸ್ಕತ್ತು ಎಲ್ಲ ಬೇಕಾಗಿರೋದು ಹ್ಯೂಮನ್ ಚೈಲ್ಡ್ಗೆ, ಡಿವೈನ್ ಚೈಲ್ಡ್ಗೆ ಅಲ್ಲ. ಸಿನಿಮಾ ಟಿವಿ ಬೇಕಾಗಿರೋದು ಸೊಸೈಟಿ ಚೈಲ್ಡಿಗೆ, ಲವ್ ಮ್ಯಾರೇಜು ಬೇಕಾಗಿರೋದು ಸೊಸೈಟಿ ಚೈಲ್ಡಿಗೆ. ಲವ್ ಮ್ಯಾರೇಜ್ ಇಲ್ಲ, ಅವ್ರಿಗೆ ಸಿಟ್ಟು ಬಂದ್ಬಿಡ್ತಾರೆ, ಏನಪ್ಪ ಇವ್ರು ಆರಾಮಾಗಿದ್ದಾರೆ ಅಂತ. ಸುಮ್ಮನೆ ಆರಾಮಾಗಿ ತಿರ್ಗಾಡ್ತಾರಲ್ಲ ಅಂತ ಹುಡು, ಮದುವೆ ಆಗಬೇಕು ಅಂತ ಅರ್ಜೆಂಟು. ಸೊ ಅದಕ್ಕೆ ಟೀಚಿಂಗು ಡಿವೈನ್ ಚೈಲ್ಡಿಗೆ, ಡಿವೈನ್ ಚೈಲ್ಡಿಗೆ ಸಾಕ್ಷಿ ಅಥವಾ ವಿಟ್ನೆಸ್ ಅಂತ ಹೇಳೋದು. ಅದೇನಾಗುತ್ತೆ, ಅದು ನನಗೆ ಎಲ್ಲ ಆಗುತ್ತೆ ಅಂತ ಗಾಬರಿ ಪಡ್ತುಕೊಡ್ತದೆ ಅಷ್ಟೇ. ಅದು ಅದಕ್ಕೆ ಮರ್ತೋಗಿರ್ತದೆ ನಾನು ಡಿವೈನ್ ಚೈಲ್ಡ್ ಅಂತ ಮರ್ತೋಗಿರ್ತದೆ. ಆ ಎಲ್ಲ ವೇದಾಂತ ಟೀಚಿಂಗು ಫಾರ್ ದ ಡಿವೈನ್ ಚೈಲ್ಡ್ ಥ್ರೂ ದಿ ಹ್ಯೂಮನ್ ಚೈಲ್ಡ್. ಅದಕ್ಕೆ ಹೇಳಬೇಕು ಹ್ಯೂಮನ್ ಚೈಲ್ಡ್ ಮುಂದೆ ಹೇಳಬೇಕು, ದೇಹದ ಮೂಲಕ ಹೇಳಬೇಕು. ಕ್ಲಿಯರ್? ಆ ಡಿವೈನ್ ಚೈಲ್ಡಿಗೆ ವೇದಾಂತದ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಚಿದಾಭಾಸ ಅಂತ ಹೇಳುದು. ವೇದಾಂತ ಭಾಷೆಯಲ್ಲಿ ಆ ಡಿವೈನ್ ಚೈಲ್ಡಿಗೆ ಚಿದಾಭಾಸ ಅಂತ ಹೇಳುದು ಅಷ್ಟೇ. ಎಲ್ಲ ಪಾಠಗಳು ಚಿದಾಭಾಸಕ್ಕೆ. ಆ ಚಿದಾಭಾಸ ಅಂದ್ರೆ ಏನು ಹೇಳ್ತೇನೆ ಹೇಳುವ ಮುಂಚೆ ಸ್ವಲ್ಪ ಧ್ಯಾನ ಮಾಡೋಣ. ಓಕೆ. ಸೊ ಸಹಜ ಸಮಾಧಿ ಎಲ್ಲರಿಗೂ ನೆನಪಿದೆಯಾ? ಮರ್ತೋಯ್ತು. ಹ್ಯೂಮನ್ ಚೈಲ್ಡ್ ಅಷ್ಟೊಂದು ಪವರ್ಫುಲ್ಲು, ಅದು ಸೊಸೈಟಿ ಚೈಲ್ಡ್ ಅಷ್ಟೊಂದು ಚೈಲ್ಡ್ ಆಫ್ ಸೊಸೈಟಿ ಎಲ್ಲ ಟಿ ವಿ ಇದರಲ್ಲಿ ಮರೆತು ಬಿಡ್ತದೆ. ಈಗ ಮೊದಲು ಸೋಹಂ ಧ್ಯಾನ ಮಾಡೋಣ. ಸೋಹಂ ಧ್ಯಾನ ಏನು? ನಿಮ್ಮ ಹೊಕ್ಕಳು, ಹೊಕ್ಕಳು ಅಂದರೆ ನಾಭಿ, ನಾಭಿಯನ್ನು ಗಮನಿಸಿ. ನಾಭಿಯ ನಾಭಿ ಯಾಕೆ ಇಂಪಾರ್ಟೆಂಟ್ ಜಾಗ, ಆ ನಾಭಿಯ ನಾಭಿಯಿಂದ ನಿಮ್ಮ ತಾಯಿಯಿಂದ ನಿಮಗೆ ಎಲ್ಲ ಕರೆಕ್ಷನ್ ಆಗಿತ್ತು. ಸೊ ನಾಭಿ ಇದೆಯಲ್ಲ ನಿಮ್ಮ ಲೈಫ್ ಲೈನ್, ಆ ನಾಭಿ ಇದ್ದ ಆ ನಾಭಿಯಲ್ಲಿ ಹೊಕ್ಕಳು ಬಳ್ಳಿ ಕನೆಕ್ಟ್ ಆಗಿದ್ದರೆ ನಿಮ್ಗೆ ಯಾವ ಯೋಚನೆ ಇರಲಿಲ್ಲ. ಆವಾಗ ಆನಂದ. ಈಗ ಪುನಃ ನಾಭಿಯ ಕಡೆ ಮನಸ್ಕೋಬೇಕು, ಯಾಕಂದ್ರೆ ನಾಭಿಯಿಂದ ನಮ್ಮ ಇಡೀ ಶರೀರಕ್ಕೆ ನಮ್ಮ ಪ್ರಾಣ ಸಂಚಾರ ಮತ್ತು ಆಹಾರ ಸಂಚಾರ ಆಗುತ್ತದೆ. ಆ ನಾಭಿ ಒಳಕ್ಕೆ ಹೋಗ್ತದೆ ಹೊರಕ್ಕೆ ಬರ್ತದೆ, ಅಪ್ ಡೌನ್ ಅಪ್ ಡೌನ್, ಮೇಲಕ್ಕೆ ಹೋಗೋದು ಕೆಳಕ್ಕೆ ಬರೋದು. ಆಯಿತಾ? ಉಸಿರು ಒಳಕ್ಕೆ ಹೋದಾಗ ಮೇಲಕ್ಕೆ ಹೋಗ್ತದೆ, ಉಸಿರು ಹೊರಕ್ಕೆ ಹೋದಾಗ ಒಳಕ್ಕೆ ಬರ್ತದೆ. ರೈಟ್? ಬರೀ ಅಷ್ಟನ್ನೇ ಗಮನಿಸ್ಬೇಕು, ಮತ್ತೇನು ಮಾಡಬಾರ್ದು. ಹೊರಗೆ ಹೋಗ್ತದೆ, ಒಳಗೆ ಬರ್ತದೆ, ಒಂದು ಕ್ಷಣ ನಿಲ್ತದೆ. ಔಟ್ ಇನ್ ಪಾಸ್. ಬಟ್ ಇದಕ್ಕೆ ಇಂಪಾರ್ಟೆನ್ಸ್ ಅಂತ ಅರ್ಥ ಆಗಬೇಕು ನಿಮಗೆ. ಮಾಡೋ ಕೆಲಸ ಸುಲಭ ಸಿಂಪಲ್, ಇದ್ರ ಇಂಪಾರ್ಟೆನ್ಸ್ ಏನು ಅಂತ ಪ್ರಶ್ನೆ. ರೈಟ್? ನಮ್ಮ ಶರೀರದೊಳಗೆ ಉಸಿರು ಒಳಕ್ಕೆ ಹೋದಾಗ
ಪ್ರಾಣಶಕ್ತಿ ಒಳಕ್ಕೆ ಹೋಗ್ತದೆ. ಪ್ರಾಣಶಕ್ತಿ ಹೋದಾಗ ಲೈಫ್, ಉಸಿರು ಹೊರಕ್ಕೆ ಹೋದಾಗ ಅಪಾನ ಶಕ್ತಿ ಹೋಗ್ತದೆ, ಅಂದರೆ ಡೆತ್. ಲೈಫ್ ಆ್ಯಂಡ್ ಡೆತ್ ಈಸ್ ವಾಟ್ ವಿ ಆರ್ ಒಬ್ಸರ್ವಿಂಗ್. ಹುಟ್ಟು ಸಾವು, ಹುಟ್ಟು ಸಾವು, ಮತ್ತೆ ಸ್ವಲ್ಪ ಏನೂ ಇಲ್ಲ. ಹುಟ್ಟು ಸಾವುಗಳನ್ನು ಮೀರಿದ ಸ್ಥಿತಿ, ಅರ್ಥ ಆಗ್ತೀಯಾ? ಸೊ ಶರೀರದೊಳಗೆ ಪ್ರಾಣ ಹೋದಾಗ ಹುಟ್ಟು ಬರ್ತದೆ, ಶರೀರದ ಪ್ರಾಣ ಹೋದಾಗ ಸಾವು ಬರ್ತದೆ, ಕ್ಷಣಿಕ ಮೊಮೆಂಟ್ರಿ. ಬಟ್ ಅದು ಫಾಸ್ಟ್ ಆಗಿ ಆಗಬಿಟ್ಟು ನಿಮ್ಮ ಶರೀರ ಸತತ್ಕೋದ ಆಗಲ್ಲ. ಸೊ ಹಾಗಾಗಿ 70 ವರ್ಷ 80 ವರ್ಷ ಸಾಯೋದೇನು? ಸಾಯೋದು ಯಾರು? ಬಾಡಿ, ಬಾಡಿ, ಬಾಡಿ ಒಂದು ಬಲ್ಬ್ ಇದ್ದಾಗಪ್ಪ, ಅದಕ್ಕೆ ಎಲೆಕ್ಟ್ರಿಸಿಟಿ ಬಂದಾಗ ಆನ್ ಆಗುತ್ತೆ, ಹೋದಾಗ ಆಫ್ ಆಗುತ್ತೆ. ಆನ್ ಆಫ್, ದೀಪಾವಳಿ ಬಲ್ಬ್ ಆಗುತ್ತಲ್ಲ, ಆನ್ ಆಫ್ ಆನ್ ಆಫ್. ಸ್ವಲ್ಪ ಫಾಸ್ಟ್ ಆಗ್ತಿದ್ರೆ ನಿಮ್ಗೆ ಏನಾಗುತ್ತೆ, ಅದು ಆನ್ ಆಫ್ ಗೊತ್ತಾಗಲ್ಲ. ಈಗ ಫಾಸ್ಟ್ ಆಗಿ ನಡೀತಾ ಇದೆ, ಹಾಗಾಗ್ಬಿಟ್ಟು ಇದು ಆಫ್ ಆಗಿರೋದು ಗೊತ್ತಾಗಲ್ಲ. ಆನ್ ಆಫ್ ಆಗ್ತಾ ಇದೆ ಕ್ಷಣಕ್ಕೆ. 60 ವರ್ಷ 70 ವರ್ಷದ ಮೇಲೆ ಬಾಡಿಯೆಲ್ಲ ಜೀರ್ಣ ಆಗ್ಬಿಟ್ಟು ಅದು ಬಲ್ಬ್ ಫ್ಯೂಸ್ ಆಗ್ಬಿಡುತ್ತೆ, ಪುಷ್ ಅಷ್ಟೇ. ಹುಟ್ಟು ಸಾವುಗಳು ಪ್ರತಿ ಕ್ಷಣ ಆಗ್ತಾಯಿದ್ದಾವೆ. ನಾವು ಹುಟ್ಟು ಸಾವು ಯಾವಾಗಲೂ ಒಂದ್ಸಲ ಆಗುತ್ತೆ ತಿಳ್ಕೊಂಡಿದ್ದೇವೆ, ಹುಟ್ಟು ಸಾವು. ಆದರೆ ನನಗೆ ಹುಟ್ಟು ಸಾವಿಲ್ಲ, ಯಾಕೆ? ನಾನು ಇದನ್ನು ಗಮನಿಸ್ತಾ ಇರೋ ಸಾಕ್ಷಿ, ಅರ್ಥ ಆಯ್ತಾ? ಸೊ ಇದನ್ನು ಯಾರ ಬಗ್ಗೆ ಹೇಳ್ತೀವಿ ನಾವು? ಆರ್ ವಿ ಸ್ಪೀಕಿಂಗ್ ಆಫ್ ದಿ ಡಿವೈನ್ ಚೈಲ್ಡ್, ಆರ್ ವಿ ಸ್ಪೀಕಿಂಗ್ ಆಫ್ ದಿ ಹ್ಯೂಮನ್ ಚೈಲ್ಡ್, ಆರ್ ವಿ ಬಿ ಸ್ಪೀಕಿಂಗ್ ದಿ ಸೊಸೈಟಿ ಚೈಲ್ಡ್? ಡಿವೈನ್ ಚೈಲ್ಡ್ಗೆ ಹುಟ್ಟು ಸಾವಿಲ್ಲ, ಆಯ್ತಾ? ಹ್ಯೂಮನ್ ಚೈಲ್ಡ್ಗೆ ಆನ್ ಆಫ್ ಆಗ್ತಾ ಇದೆ. ಸೊಸೈಟಿ ಚೈಲ್ಡ್ ಯಾವಾಗ ಸಾಯುತ್ತೆ? 70 ವರ್ಷ ಆದಾಗ. ಅಲ್ಲಲ್ಲ, 70 ವರ್ಷ ಆದಾಗ ಸತ್ತು ಹೋಯ್ತು ಅಂತ ಹೇಳ್ತಲ್ಲ, ಸೊಸೈಟಿ ಮಾತಾಡೋ ಹತ್ರ, ಏಯ್ ಏನೋ ಎಲ್ಲಪ್ಪ ಮಗ, ಮನಸ್ಸು ಬೇಕಲ್ಲ ಅಲ್ಲಿ, ಮನಸ್ಸು ಎಲ್ಲೋಯ್ತು, ಮನಸ್ಸು ಹೋಯ್ತು. ಅದು ಸೊಸೈಟಿ ಪ್ರಾಡಕ್ಟು, ಸೊಸೈಟಿ ಕಮಿಷನ್ ಸ್ಟಾಪ್ ಮಾಡ್ತದೆ, ಅದಕ್ಕೆ ಸತ್ತು ಹೋಗ್ಬೇಡ ಅಂತ ಹೇಳ್ಬಿಟ್ರು. ಸೊ ಹ್ಯೂಮನ್ ಚೈಲ್ಡು ಪ್ರತಿ ಕ್ಷಣ ಹುಟ್ಟದ ಸಾಯ್ತದೆ. ಎವ್ರಿ ಮೊಮೆಂಟ್ ಇಟ್ ಇಸ್ ಬರ್ನ್ ಅಂಡ್ ಡೈ, ಡೈ ಆನ್ ಆಫ್ ಆನ್ ಆಫ್. ಸೊಸೈಟಿ ಚೈಲ್ಡು ಡೈಸ್ ಇಟ್ ದಿ ಏಜ್ ಆಫ್ 70, ಆಯಿತಾ? ಡಿವೈನ್ ಚೈಲ್ಡ್ ನೆವರ್ ಡೈಸ್. ಸೊ ಇದನ್ನು ಬ್ರೆತ್ ಅಬ್ಸರ್ವ್ ಮಾಡ್ತಾ ಇದ್ಯಾರು? ವಿಚ್ ಇಸ್ ಯು. ದಟ್ಸ್ ವೈ ಯುವನ್ ದ ಬಾಡಿ ಈಸ್ ಡೈಯಿಂಗ್ ಆನ್ ಆಫ್, ನಥಿಂಗ್ ಹ್ಯಾಪನ್ಸ್ ಟು ಯು. ಅಬ್ಸರ್ವರ್, ಸಾಕ್ಷಿ, ಅದೇ ಡಿವೈನ್ ಚೈಲ್ಡ್. ಇಟ್ಸ್ ಆನ್ ಆಫ್ ಫಾರ್ ಮೊಮೆಂಟರಿ, ಬಟ್ ಇಟ್ಸ್ ಇಮ್ಮಿಡಿಯೇಟ್ಲಿ ನಾನು ಸೊಸೈಟಿ, ಹ್ಯೂಮನ್ ಚೈಲ್ಡ್ ಇಸ್ ಆನ್ ಆಫ್, ಸೊಸೈಟಿ ಚೈಲ್ಡ್ ಇಸ್ ಕಂಟಿನ್ಯೂ ವಿತ್ ಲಾಸ್ಟ್ ಥಾಟ್. ಡ್ಯೂರಿಂಗ್ ದಿಸ್ ಪ್ರೋಸೆಸ್ ಥಾಟ್ಸ್ ಕಮ್ ಅಂಡ್ ಗೋ. ಥಾಟ್ಸ್ ಬಗ್ಗೆ ಯೋಚನೆ ಮಾಡೋಣ, ಥಾಟ್ಸ್ ಬಗ್ಗೆ ನಾನು ಹೇಳ್ತೇನೆ ತುಂಬ. ಥಾಟ್ಸ್ ಬಗ್ಗೆ ಏನಂತ ಹೇಳ್ತೇನೆ, ಅದೇ ಸೊಸೈಟಿ ಚೈಲ್ಡ್ ಕತೆ ಅಂತ ಬೇರೆ ಹೇಳ್ತೇನೆ, ಮತ್ತೆ ಅದು ಬೇರೆ ಕತೆ, ದೊಡ್ಡ ಕತೆ ಅದು. ಓಕೆ ಸರ್ ಪ್ರೌಢಪ್ಪ, ಇವೆಲ್ಲ ವೇದಾಂತಲ್ಲಿ ಇಲ್ಲ. ಓಕೆ, ವೇದಾಂತಲ್ಲಿ ಇಲ್ಲದಿದ್ರೆ ನಿಮ್ಗೆ ಅರ್ಥ ಆಗುವಾಗೇ ಹೇಳ್ತಾ ಇದ್ದೀನಿ. ಹ್ಯೂಮನ್ ಚೈಲ್ಡು, ಡಿವೈನ್ ಚೈಲ್ಡು, ಸೊಸೈಟಿ ಕಡೆ ಇವರು ಯಾರೋ ವೇದಾಂತ ಹೇಳ್ತಾರೆ ಅಂತ ಇನ್ನೊಂದು ಹೇಳ್ಬಿಟ್ಟಿರೋದು. ನಾನು ಹೇಳ್ತಾರೆ ಶುದ್ಧ ವೇದಾಂತ, ಬಟ್ ನಿಮ್ಗೆ ಅರ್ಥ ಆಗೋ ಭಾಷೆ ಹೇಳ್ತೇನೆ ಅಷ್ಟೇ. ಇಲ್ಲಿ ಸಂಸ್ಕೃತದಲ್ಲಿ ಬೇಕಾದ್ರೆ ಹೇಳ್ಬೇಕಾದ್ರೆ ಹೇಳ್ತೇನೆ, ಸಂಸ್ಕೃತದಲ್ಲಿ ಏನು ಬೇಕಾದ್ರೆ ಹೇಳ್ಬೇಕು ಹೇಳ್ತೇನೆ. ಇವರು ಡೌಟ್ ಪಡಿಸಿರು ಅದು ನಿಮಗೆ, ಇವರೇನೋ ಬೇರೆ ಹೇಳ್ತದೆ ಅಂತ. ಇದು ಪ್ಯೂರ್ ವೇದಾಂತ, ಅದ್ವೈತ ವೇದಾಂತ, ಅದನ್ನು ಬೇರೆ ರೀತಿಯಲ್ಲಿ ಹೇಳ್ತದೆ ಅಷ್ಟೇ ನಿಮಗೆ. ಹ್ಯೂಮನ್ ಚೈಲ್ಡು ಪ್ರತಿ ಕ್ಷಣ ಆನ್ ಆಫ್ ಸಾಯ್ತದೆ, ಹುಟ್ಟುತ್ತದೆ. ಸೊಸೈಟಿ ಚೈಲ್ಡು 70 ವರ್ಷ ಆದಮೇಲೆ. ಡಿವೈನ್ ಚೈಲ್ಡು ನೆವರ್ ಡೈಸ್, ನೆವರ್ ಬಾರ್ನ್, ಅದು ವಿಸಿಟ್ ಮಾಡ್ತಾ ಇದೆ ಅಷ್ಟೇ, ವಿಸಿಟಿಂಗು. ಅದು ಯಾರು? ಆತ್ಮ, ಗೊತ್ತಾಯ್ತಾ? ಅದೇ ಆತ್ಮ, ಅದೇ ನಾನು, ಅದೇ ಶಿವಸ್ವರೂಪಿ, ಅದೇ ಬ್ರಹ್ಮ ನಮ್ಮ ವೇದ ಅಂತ ಹೇಳ್ತಿರೋದು. ಆದರೆ ಡಿವೈನ್ ಚೈಲ್ಡ್ ಏನಾಗ್ಬಿಟ್ಟಿದೆ, ವಿಸಿಟ್ ಮಾಡ್ಲಿಕ್ಕೆ ಬಂದಿದೆ, ಅದು ಇಲ್ಲಿ ಅಟ್ರ್ಯಾಕ್ಟ್ ಆಗಿಬಿಟ್ಟಿದೆ, ಫಾರ್ಗಾಟನ್. ಅದನ್ನು ನಮ್ಮ ಪುರಾಣದಲ್ಲಿ ಒಂದು ಸ್ವಲ್ಪ ಕತೆ ರೂಪದ ಹೇಳ್ತಾರೆ ಕೆಲವು ಪಂಡಿತರು, ಅದು ನಿಜವಾದ ಪುರಾಣದಲ್ಲಿ ಇಲ್ಲ. ಹಿರಣ್ಯಾಕ್ಷ ಅಂತ, ಹಿರಣ್ಯಕಶ್ಯಪ ಮುಂದೆ ಇವರು ರಾಕ್ಷಸರಿದ್ದರು. ಹಿರಣ್ಯಾಕ್ಷ ಅವನು ಭೂಮಿ ಎತ್ಕೊಂಡು ಹೋಗ್ಬಿಟ್ಟ, ಅವನನ್ನು ನಾಶ ಮಾಡಲಿಕ್ಕೆ ವಿಷ್ಣು ವರಾಹ ರೂಪದಲ್ಲಿ ಬಂದ ಅಂತ. ವರಾಹದ ನಾವು ಹಂದಿ ಅಂತ ತಿಳ್ಕೊಂಡಿದೆ, ಆ್ಯಕ್ಚುಲಿ ವರಾಹ ಅಂದರೆ, ವರಾಹ ಅಂದರೆ ಬ್ಯೂಟಿಫುಲ್ ಫಾರ್ಮ್ ಅಂತ. ವರ ಆಹ, ವರ ಅಂದರೆ ಗ್ರೇಟ್, ಆಹ ಅಂದರೆ ಫಾರ್ಮ್, ಎ ಡಿವೈನ್ ಫಾರ್ಮ್. ಅದು ಇಟ್ ಲುಕ್ ಲೈಕ್ ಎ, ಇಟ್ ಲುಕ್ ಲೈಕ್ ಎ ಬೋರ್. ಓಕೆ, ಅಂದರೆ ಆ ಋಷಿಗಳಿಗೆ ಧ್ಯಾನ ಮಾಡಿದಾಗ ಬೋರ್ ರೂಪದಲ್ಲಿ ಕಾಣ್ತು. ಇಟ್ಸ್ ಆ್ಯಕ್ಚುಲಿ ವರಾಹ ಮೀನ್ಸ್ ವರ ಆಹ,
మీన్స్ గ్రేట్ ఫార్మ్, బ్యూటిఫుల్ ఫార్మ్. ಆಯ್ತಾ, ಇದಿಷ್ಟು ಕತೆ. ಇದಕ್ಕೆ ಪಂಡಿತರೊಬ್ಬರು ಸ್ವಲ್ಪ ಸೇರಿದರು, ಕತೆ ಸೇರಿಸಿದ್ರು, ಸ್ವಲ್ಪ ಆ್ಯಡ್ ಮಾಡಿದ್ರು, ಉಪ್ಪು ಹುಳಿ ಖಾರ ಉಪಕತೆ ಅಂತ. ಇವನು ನಾಶ ಆಗ್ಬಿಟ್ಟ, ಯಾರದು ಹಿರಣ್ಯಾಕ್ಷ ಸತ್ತೋಗ್ಬಿಟ್ಟ. ಈಗ ವಿಷ್ಣು ವೈಕುಂಠಕ್ಕೆ ವಾಪಸ್ ಹೋಗ್ತಾ ಇಲ್ಲ, ಯಾಕಂದ್ರೆ ಈಸ್ ಹ್ಯಾಪಿ ವಿತ್ ನ್ಯೂ ಬಾಡಿ. ಆಯ್ತಾ, ಲಕ್ಷ್ಮಿಗೆ ಚಿಂತೆ ಹಾಕೊಂಡ್ಬಿಡ್ದು, ವೈಕುಂಠಕ್ಕೆ ವಾಪಸ್ ಬರ್ತಾ ಇಲ್ಲ ಮನುಷ್ಯ ಅಂತ, ವಾಪಸ್ ಬರ್ತಾ ಇಲ್ಲ ನಾರಾಯಣ ಅಂತ. ಶಿವನನ್ನು ಕಳಿಸಿದ್ರು. ಶಿವ ನೋಡಿದ್ರೆ ಇಲ್ಲಿ ವಿಷ್ಣು ಆರಾಮಾಗಿದ್ದಾನೆ, ವಾಪಸ್ ಬರ ವೈಕುಂಠಕ್ಕೆ ಯಾಕೆ ಬರಬೇಕು, ಇಲ್ಲಿ ನೋಡಿದಾನೆ ಹೆಂಡತಿ ಮಕ್ಕಳು ಎಷ್ಟು ಮಕ್ಕಳಿದ್ದಾರೆ, ಇದು ನೋಡ್ಕೊಳ್ದು ಯಾರು, ವೈಕುಂಠ ಭಾಳ ಚೆನ್ನಾಗಿದೆ, ಏನು ಇದಕ್ಕಿಂತ ಚೆನ್ನಾಗಿದೆಯಾ. ಸೊ ಮರೆತೇ ಹೋಯ್ತು ವೈಕುಂಠ, ಯಾಕಂದರೆ ಯು ಗಾಟ್ ಅಟ್ರ್ಯಾಕ್ಟ್ ಟು ದ ಬಾಡಿ ಫಾರ್ಮ್ ಅಂತ ಅಷ್ಟೇ. ಇದು ಕತೆ ನಿಜವಾಗ್ಲೂ ಪುರಾಣದಲ್ಲಿಲ್ಲ, ಬಟ್ ಯಾರೋ ಪಂಡಿತ ಹೇಳಿದ್ರು. ನಿಮ್ಗೆ ಯಾಕೆ ಹೇಳಿದ್ರೆ ಇದಂತ, ಆ ಡಿವೈನ್ ಚೈಲ್ಡ್ ಈಸ್ ವಾಟ್ ಯು ಆರ್, ಬಟ್ ಯು ಫಾರ್ಗಾಟ್ ದಟ್ ಐ ಆಮ್ ದ ಡಿವೈನ್ ಚೈಲ್ಡ್ ಆ್ಯಂಡ್ ಯು ಸ್ಟಾರ್ಟ್ ಗೆಟಿಂಗ್ ಅಟ್ರ್ಯಾಕ್ಟ್ ವಿತ್ ದಿ ಹ್ಯೂಮನ್ ಚೈಲ್ಡ್ ಆ್ಯಂಡ್ ದಿ ಸೊಸೈಟಿ ಚೈಲ್ಡ್. ರೈಟ್, ಹ್ಯೂಮನ್ ಚೈಲ್ಡ್ ಅಟ್ರಾಕ್ಷನ್ ಏನಾಗುತ್ತೆ, ರಿಲೇಷನ್ಶಿಪ್ಸ್. ಇವ್ರು ಯಾರು ಗೊತ್ತಾ, ನಮ್ಮ ಅಕ್ಕನ ತಂಗಿಯ ಗಂಡ. ಹಾಂ, ಅವ್ರು ಯಾರು ಗೊತ್ತಾ, ಅವರು ನನ್ನ ಮಾವನ ಸೊಸೆಯ ಯಾರೋ ಒಬ್ರು. ಸೊ ಹೀಗೆ ಎಲ್ಲ ರಿಲೇಷನ್ಶಿಪ್ಗಳು ಅಂದ್ಕೊಳ್ತಾರೆ ಹ್ಯೂಮನ್ ಚೈಲ್ಡಿಗೆ. ಸೊಸೈಟಿ ಚೈಲ್ಡಿಗೆ ಎಲ್ಲ ತಲೆಗಿಲ್ದಿದ್ದ ವಿಚಾರಗಳು ಹತ್ಕೊಳ್ತಾರೆ, ಡಿವೈನ್ ಚೈಲ್ಡ್ಗೆ ಯಾವುದೂ ಇಲ್ಲ. ಪಾಪ ಡಿವೈನ್ ಚೈಲ್ಡ್ ಒಂದು ಸ್ವಲ್ಪ ಕನ್ಫ್ಯೂಷನ್ ಹತ್ಕೊಂಡ್ಬಿಟ್ಟಿದೆ ಅಷ್ಟೇ, ಅರ್ಥ ಆಯ್ತಾ. ಆ ಕನ್ಫ್ಯೂಷನ್ನ ಜ್ಞಾನದಿಂದ ಕ್ಲಾರಿಫೈ ಮಾಡ್ಬೇಕು ಅಷ್ಟೇ, ಮತ್ತೆ ಏನಿಲ್ಲ. ಸೊ ದಿ ಡಿವೈನ್ ಚೈಲ್ಡ್ ನೆವರ್ ಡೈಸ್, ಇಟ್ಸ್ ನೆವರ್ ಬಾರ್ನ್ ಆಲ್ಸೋ, ಹುಟ್ಟು ಇಲ್ಲ ಅದು, ಅದು ವಿಸಿಟ್ ಮಾಡ್ತಾ ಇದೆ, ಅದು ವಿಸಿಟಿಂಗ್ ಮಧ್ಯೆ ಗೊತ್ತಾಯ್ತಾ. ಹ್ಯೂಮನ್ ಚೈಲ್ಡ್ ಈಸ್ ಬಾರ್ನ್ ಆ್ಯಂಡ್ ಡೈಸ್. ದಿ ಸೊಸೈಟಿ ಚೈಲ್ಡು ಈಸ್ ಬಾರ್ನ್ ಎಟ್ ವಾಟ್ ಏಜ್, 7 days ಇಂದ ಹುಟ್ತದೋ, ನೀವು ಹುಟ್ಟಿ 7 days ಆದ್ಮೇಲೆ ಹುಟ್ತದೋ, ಯಾವಾಗ ಹುಟ್ಟು, ನಿಮ್ಗೆ ನಾಮಕರಣ ಮಾಡಿದಾಗ ಹುಟ್ತದು. ಆಯ್ತಾ, ವಿಲ್ ಇಟ್ ಡೈ, ನೀವು ಆ ಪುನರಪಿ ಜನರ ಪುನರ್ಮರಣ ಇರ್ತಲ್ಲ, ಆ ದಟ್ ಸೊಸೈಟಿ ಚೈಲ್ಡ್ ಈಸ್ ಗೋಯಿಂಗ್ ಫ್ರಮ್ ಒನ್ ಬಾಡಿ ಟು ಅದರ್ ಬಾಡಿ. ಬಟ್ ಅಲ್ಲಿ ಕ್ಲೈಮ್ ಮಾಡ್ತದೆ, ಏನು ಕ್ಲೈಮ್ ಮಾಡ್ತದೆ, ಐ ಆಮ್ ದ ಡಿವೈನ್ ಚೈಲ್ಡ್ ಅಂತ ಕ್ಲೈಮ್ ಮಾಡ್ತದೆ, ನಾನು ಅಂತ ಕ್ಲೈಮ್ ಮಾಡ್ಕೊಂಡು ಹೋಗ್ತಾ ಇದ್ದದು ಸೊಸೈಟಿ. ನೀವು ನಾನು ಅಂತ ಹೇಳ್ತೀರಾ, ದಿ ಸೊಸೈಟಿ ಚೈಲ್ಡ್ ಇಸ್ ಸೇಯಿಂಗ್ ಐ ಆಮ್ ದ ಡಿವೈನ್ ಚೈಲ್ಡ್. ನೀವು ನಾನು ಅಂತ ಹೇಳಿದ್ರೆ, ನಾನು ಅಂತ ಹೇಳಲಿಕ್ಕೆ ಆಗಲೂ ಒಬ್ಬನೇ ಒಬ್ಬರಿಗೆ ಅವರಿಗೆ, ಅದು ಆ ಡಿವೈನ್ ಚೈಲ್ಡಿಗೆ. ಬಟ್ ಡಿವೈನ್ ಚೈಲ್ಡ್ ಏನು ಹೇಳಲ್ಲ, ಸೈಲೆಂಟ್ ಆಗಿರ್ತದೆ, ಇನ್ನೋಸೆಂಟು. ಸೊಸೈಟಿ ಚೈಲ್ಡ್ ಕ್ಲೈಮ್ ಮಾಡ್ತದೆ ಐ ಆಮ್ ದಟ್. ಅದಕ್ಕೆ ನಿಮಗೆ ಭಾಳ ಕೊಬ್ಬು, ನನಗೆ ಯಾಕಾಗುತ್ತಂತ, ನನಗೆ ಯಾಕಂದ್ರೆ ನೀವು ಹೇಳ್ತಾರೆ ಸೊಸೈಟಿ ಚೈಲ್ಡು, ಬಟ್ ಹೇಳ್ತಾರೆ ನಾನು ಅಂತ ಹೇಳ್ತಾ ಇರೋದು ಡಿವೈನ್ ಚೈಲ್ಡ್ ಬಗ್ಗೆ ಹೇಳ್ತಾ ಇರೋದು. ಇಟ್ ಇಸ್ ಕ್ಲೇಮಿಂಗ್ ದಟ್ ಐ ಆಮ್ ಡಿವೈನ್ ಚೈಲ್ಡ್, ಬಟ್ ಇಸ್ ಅ ಸೊಸೈಟಿ ಚೈಲ್ಡ್. ಏನು ಮೇಡಮ್ ಅರ್ಥ ಆಯ್ತೇನು ರೀ ನಿಮಗೆ, ನಿಮಗೆ ಹೊಸ್ತೇ ಅದು ಎವರ್ ಗ್ರೀನ್. ಓಕೆ, ಈಗ ಸೊ ವೆನ್ ದ ಔಟ್ ಮೂಮೆಂಟ್ ಇಸ್ ಬರ್ತ್, ಇನ್ ಮೂಮೆಂಟ್ ಇಸ್ ಡೆತ್, ಪಾಸ್ ಈಸ್ ನೈದರ್ ಬರ್ತ್ ನಾರ್ ಡೆತ್, ಹುಟ್ಟು ಸಾವಿಲ್ಲ, ಆ ಹುಟ್ಟು ಸಾವಿಲ್ಲದೆ ನಾನು ಆತ್ಮ. ಓಕೆ, ಇದು ಆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ಈಗ ನೀವು ಅಬ್ಸರ್ವ್ ಮಾಡ್ತಾ ಇರೋದೇನು, ಹೊಟ್ಟೆ ಅಲ್ಲ, ನೀವು ಸೈಲೆಂಟಾಗಿ ಅಬ್ಸರ್ವ್ ಮಾಡ್ತಾ, ದೆರ್ ಇಸ್ ಅ ಮೂಮೆಂಟ್ ಇನ್ ಕಾನ್ಷಿಯಸ್ನೆಸ್, ಚೈತನ್ಯದಲ್ಲಿ ಒಂದು ಅಳೆ ಬರ್ತಾ ಇದೆ, ನನ್ನ ಅರಿವಿಗೆ ಬರ್ತಾ ಇದೆ. ಆ ಅರಿವು ಯಾರು, ನಾನು, ಡಿವೈನ್ ಚೈಲ್ಡ್. ಅರಿವಿನಲ್ಲಿ ಚಲನೆ ಏನಾಗುತ್ತೆ, ಅದು ಕೂಡ ಅರಿವೇ. ಇಟ್ಸ್ ಲೈಕ್ ಎ ವೇವ್ ಇನ್ ದಿ ವಾಟರ್, ನೀರು ಅರಿವು, ಅವೇರ್ನೆಸ್, ವೇವ್ ಮೂಮೆಂಟ್. ಆ ಅನಂತವಾದ ನನ್ನಲ್ಲಿ ಒಂದು ಅಲೆ ಬರ್ತಾ ಇದೆ ಹೋಗ್ತಾ ಇದೆ, ಅಲೆ ಬರ್ತಾ ಇದೆ ಹೋಗ್ತಾ ಇದೆ ಅಷ್ಟೇ. ಹುಟ್ಟು ಸಾವು, ಹುಟ್ಟು ಸಾವು ಆಗ್ತಾ ಇದೆ, ಅದನ್ನು ಗಮನಿಸ್ತಾ ಇರೋ ಸಾಕ್ಷಿ ನಾನು, ಶುದ್ಧ ಚೈತನ್ಯ ನಾನು ಅಂತ ಕೂತ್ಕೋಬೇಕು. ಅರ್ಥ ಆಯ್ತಾ? ಓಕೆ, ಮತ್ತೇನು ಯೋಚನೆ ಮಾಡಿ, ಆ ಸೋಹಮ್ ಎಲ್ಲಿದೆ ಬಂದೀಗ? ಸೋಹಮ್ ಅಂದ್ರೇನು?
ಸೋಹಂ ಅಂದರೆ ಶಿವೋಹಂ ಅಂತ, ನಾನು ಶಿವಸ್ವರೂಪಿ ಅಂತ. ನಾನು ಶಿವಸ್ವರೂಪಿ ಅಂದರೆ ಅರ್ಥ ಆಯ್ತು ನಿಮಗೆ, ಶಾಂತವಾದ ಆತ್ಮ ಅಂತ. ಇದು ನಮ್ಗೆ ಮರ್ತೋಯ್ತು. ಇದನ್ನು ನೆನಪು ಮಾಡಿಕೊಳ್ಳಿಕ್ಕೆ ಶಿವ ಅಂದರೆ ತಂದೆ, ತಾಯಿ ಜಗನ್ಮಾತೆ ಉಸಿರಾಗಿ ನಮ್ಮನ್ನು ಓಡಾಡ್ತಾ ಇದ್ದಾಳೆ. ಅವಳು ಮಗುವಿಗೆ ಪುನಃ ಪುನಃ ನೆನಪು ಮಾಡ್ಕೊಡ್ತಾರೆ, ಶಿವೋಹಂ ಶಿವೋಹಂ ಹೇಳ್ಕೊಳಪ್ಪ ಅಂತ. ನೀವು ಬಾಯಲ್ಲಿ ಹೇಳ್ಕೋಬೇಕಾಗಿಲ್ಲ, ಆ ತಾಯಿ ಹೇಳೋದನ್ನ ಅರ್ಥ ಮಾಡ್ಕೋಬೇಕು. ಈಗ ಉಸಿರು ಒಂದ್ಸಲ ಒಳಗೋಡ್ಕೊಳ್ಳಿ, ಗಂಟಲು ಶಬ್ದ ಬರ್ತ ನೋಡಿ, ಶಿವೋಹಂ ಸೋಹಂ. ಸೊ ತಾಯಿ ಜಗನ್ಮಾತೆ ಮಗುವಿಗೆ ಹೇಳ್ಕೊಡ್ತಾ ಇದ್ದಾರೆ. ಯಾವ ಮಗುವಿಗೆ? ಡಿವೈನ್ ಚೈಲ್ಡಿಗೋ, ಹ್ಯೂಮನ್ ಚೈಲ್ಡಿಗೋ, ಅಥವಾ ಸೊಸೈಟಿ ಚೈಲ್ಡಿಗೋ? ಹಾ, ಶಿವಸ್ವರೂಪಿ ಆನಂದ ನೆನಪು ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ಬಟ್ ಡಿವೈನ್ ಚೈಲ್ಡ್ ಭಾಳ ಅಟ್ರಾಕ್ಟ್ ಆಗಿಬಿಡ್ತೀವಿ ಈ ಮೂಮೆಂಟು, ಡ್ರಾಮಾ, ನಾಟಕದಲ್ಲಿ. ಅದಕ್ಕೆ ನೆನಪು, ಅದಕ್ಕೆ ಡಿವೈನ್ ಚೈಲ್ಡ್ ಪುನಃ ನೆನಪು ಹೋಗಲಿಕ್ಕೆ, ಅಪ್ಪ ಇದು ಹ್ಯೂಮನ್ ಚೈಲ್ಡ್ ಹುಟ್ಟಾ ಇದೆ ಸಾಯ್ತಾ ಇದೆ, ಡೋಂಟ್ ಗೆಟ್ ಅಟ್ರಾಕ್ಟೆಡ್ ಬೈ ದ್ಯಾಟ್ ಅಂತ ಹೇಳೋಕ್ಕೆ ಇದು ಧ್ಯಾನ, ಮೆಡಿಟೇಷನ್. ಅರ್ಥ ಆಯ್ತಾ? ಅಬ್ಸರ್ವ್ ಸ್ಟಾರ್ಟ್, ಕೂತ್ಕೊಳ್ಳಿ. ಪುನಃ ಎಲ್ಲರೂ ಯೋಚನೆಗಳು, ತುಂಬ ಯೋಚನೆಗಳು ಬಂದರೆ, ಶಿವೋಹಂ ಸೋಹಂ ಶಿವಸ್ವರೂಪಿ ನಾನು ಅಂತ ನಿಮ್ಮ ಆ ಆನಂದ ಸ್ವರೂಪವನ್ನು ನೆನಪು ಮಾಡ್ಕೊಳ್ಳಿ. ಪುನಃ ಗಮನವನ್ನು ಮುಂದುವರಿಸಿ.
असतो असतो मा सद्गमया तमसो मा ज्योतिर्गमया मृत्योर्मा अमृतं गमया. ॐ शान्ति शान्ति शान्तिः. लोकाः समस्ताः सुखिनो भवन्तु. लोकाः समस्ताः सुखिनो भवन्तु. लोकाः समस्ताः सुखिनो भवन्तु. हरिः ॐ. श्रीगुरुभ्यो नमः. हरिः ॐ. ಎಲ್ಲರೂ ಮಾಡಿದ್ರಾ? ಯಾರು ಎನಿಬಡಿ ಹ್ಯಾಸ್ ಡಿಫಿಕಲ್ಟಿ? ಯಾರು ಕಷ್ಟ ಆಯ್ತಾ? ಥಾಟ್ಸ್ ತುಂಬ ಬರೋದು ಕಡಿಮೆ ಆಗುತ್ತಾ? ಸೈಲೆಂಟ್ ಆಗುತ್ತಾ? ಅನ್ಸೈಲೆಂಟ್ ಮಾಡುತ್ತೆ. ಆ ಸೈಲೆಂಟ್ ಆಗಿದೆ, ಮನಸ್ಸು ಸೈಲೆಂಟ್ ಆಗಿದೆ ಗೊತ್ತಾಗುತ್ತೆ ಯಾರಿಗೆ? ಆತ್ಮನಿಗೆ. ಓಕೆ, ಆ ಆತ್ಮನೇ ಡಿವೈನ್ ಚೈಲ್ಡ್ ಅಂತ ಹೇಳೋದು, ಮಗು ಅಂತ ಹೇಳೋದು, ಚಿದಾಭಾಸ ಅಂತ ಹೇಳೋದು. ನೆಕ್ಸ್ಟ್ ಧ್ಯಾನ, ಸಹಜ ಸಮಾಧಿ. ಧ್ಯಾನಾವಸ್ಥೆಯಲ್ಲಿ ಕೂತ್ಕೊಳ್ಳಿ. ಎಲ್ಲ ಕಡೆ ಅನಂತವಾದ ಆಕಾಶ ಇದೆ. ಆಕಾಶ ಇನ್ಫೈನೈಟ್ ಸ್ಪೇಸ್, ಎಲ್ಲ ಕಡೆ ಆಕಾಶ ವ್ಯಾಪ್ತ ಆಗಿದೆ. ಆ ಮನಸ್ಸನ್ನು, ಗಮನವನ್ನು ಆಕಾಶದ ಕಡೆ ಹರಿಸಿ. ಆಕಾಶ ಸರ್ವವ್ಯಾಪಿ. ಆ ಅನಂತವಾದ ಆಕಾಶದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರ ಇತ್ಯಾದಿ ಗ್ರಹಗಳು, ನಕ್ಷತ್ರಗಳಿದ್ದಾವೆ. ಆ ಹೊರಗಿನ ಆಕಾಶಕ್ಕೆ ಭೂತಾಕಾಶ ಅಂತ ಹೇಳೋದು, ಬಾಹ್ಯಾಕಾಶ ಅಂತ ಹೇಳೋದು. ಅದೇ ಆಕಾಶ ನನ್ನ ಶರೀರದೊಳಗೂ ಇದೆ. ತಲೆಯಿಂದ ಪಾದದವರೆಗೆ ನಮ್ಮ ಶರೀರದ ಒಳಭಾಗದಲ್ಲಿ ಅವಕಾಶ ಇದೆ, ಸ್ಪೇಸ್ ಇದೆ. ಆ ಒಳಗಿನ ಅವಕಾಶದಲ್ಲಿ ಶರೀರದ ಅಂಗಗಳಿದ್ದಾವೆ. ಅಂಗಗಳಲ್ಲಿ ಅಣು ಪರಮಾಣು ಕಣಗಳಿದ್ದಾವೆ, ಜೀವಕೋಶಗಳಿದೆ. ಜೀವಕೋಶಗಳ ನಡುವೆ ಕೂಡ ಜಾಗ ಇದೆ, ಅವಕಾಶ ಇದೆ. ಈ ಭೂತಾಕಾಶ ಅಥವಾ ಫಿಸಿಕಲ್ ಸ್ಪೇಸ್, ಅದು ನನ್ನ ಮನಸ್ಸಿನಲ್ಲಿದೆ, ಮನಸ್ಸಿನ ಒಳಗಿದೆ. ಭೂತಾಕಾಶ ಅದು ಚಿತ್ತಾಕಾಶ ಅಥವಾ ಮನಸ್ಸಿನ ಒಳಗಿನ ಆಕಾಶದಲ್ಲಿದೆ. ಈಗ ಮನಸ್ಸನ್ನು ಆ ಒಳಗಿನ ಆಕಾಶದ ಕಡೆ ತಗೊಂಡು ಹೋಗೋಣ. ತಲೆಯಿಂದ ಪಾದದವರೆಗಿರುವ ಒಳಗಿನ ಆಕಾಶದ ಕಡೆ ಮನಸ್ಸು ಬರಲಿ. ಆ ಶರೀರದ ಒಳಗಿರೋ ಆಕಾಶದಲ್ಲಿ ನಾನು ಇದ್ದೇನೆ ಅನ್ನುವ ಅರಿವಿದೆ, ಇರುವಿಕೆ ಇದೆ, ಇರುವಿಕೆಯ ಅನುಭವ ಇದೆ. ಅದೇ ಚಿದಾಭಾಸ. ಮನಸ್ಸು ನಿಮ್ಮ ಹೃದಯ ಆಕಾಶದೊಳಗೆ, ಹೃದಯ ಗುಂಡಿಗಳು ಆಕಾಶದೊಳಗಿರಲಿ, ಅವಕಾಶದೊಳಗಿರಲಿ, ಇನ್ನರ್ ಸ್ಪೇಸ್. ನಾನು ಅನ್ನೋ ಅರಿವಿನಲ್ಲಿ ಯಾವುದಾದ್ರು ಯೋಚನೆ ಬಂದರೆ ನಾನು ಯಾರು ಅಂತ ಪ್ರಶ್ನೆ ಮಾಡಿ. ಆ ಪ್ರಶ್ನೆಗೆ ಉತ್ತರ ಹುಡುಕೋ ಅಗತ್ಯ ಇಲ್ಲ, ಯಾಕಂದ್ರೆ ನಾನು ಆ ಚೈತನ್ಯ, ದಿವ್ಯವಾದ ಚೈತನ್ಯ, ನಾನು ಭಗವಂತನ ಸ್ವರೂಪ. ಈ ರೀತಿ ಮಾಡಿದಾಗ ಮನಸ್ಸು ಶಾಂತವಾಗ್ತದೆ, ಮಗುವಿನ ಹಾಗೆ ಶಾಂತ ಸ್ಥಿತಿಯಲ್ಲಿ ಕೂತ್ಕೊಳ್ತೀರ. ಏನಾದ್ರು ಯೋಚನೆ ಬಂದರೆ ನಾನು ಯಾರು ಅಂತ ಪ್ರಶ್ನೆ ಮಾಡಿ, ಪುನಃ ಮನಸ್ಸನ್ನು ಹೃದಯಾಕಾಶ ಕಡೆ ತಗೊಂಡೋಗಿ.
asatoma satyamaya tamasoma jyotirgamaya mrityorma amrutam gamaya. Om shanti shanti shantihi. Lokah samastah sukhino bhavantu. Lokah samastah sukhino bhavantu. Lokah samastah sukhino bhavantu. Harihi Om. Shri Gurubhyo Namaha. Harihi Om. ಈ ಸತ್ಸಂಗ ಅಂತ ಕೇಳಿದ್ದಾರೆ ನೀವು. ಸತ್ಸಂಗ ಅಂದ್ರೆ ಏನ್ರಪ್ಪ ಅದು? ಸತ್ಸಂಗ ಅಂದರೆ ಸತ್ಯದ ಸಹವಾಸ. ಸತ್ ಅಂದರೆ ಸತ್ಯ. ಆ ಸತ್ಯದ ಸಹವಾಸ. ಸತ್ಯ ಅಂದರೆ ಅಲ್ಲಿ ಅಸತ್ಯ ಇಲ್ಲ. ಏನು ಅಸತ್ಯ ಅಂದರೆ ಅದೇನದು? ದೇಶ ಕಾಲ. ನೀವು ನಿಜವಾದ ಸತ್ಸಂಗದಲ್ಲಿದ್ದರೆ ಎಷ್ಟು ಟೈಮ್ ಹೋಯ್ತು, ಎಷ್ಟು ಬೇಗ ಹೋಯ್ತು ಅಂತ ಗೊತ್ತಾಗಲ್ಲ. ಓಕೆ, ಟೈಮ್ ಅನ್ನೋದಿಲ್ಲ. ಟೈಮ್ ಅಂತ ನಿಂತೋಗ್ಬಿಡ್ತದೆ. ಬೇರೆ ಏನೋ ಇದೆ, ದೇಶ ಗೊತ್ತಾಗಲ್ಲ, ಎಲ್ಲಿ ಏನೋ ಇದೆ, ಬೇರೆ ಎಲ್ಲ ಇದೆ ಅಂತ ಗೊತ್ತಾಗಲ್ಲ. ಮನಸ್ಸೆಲ್ಲ ಅದರಲ್ಲಿ ಮುಳುಗೋಗುತ್ತೆ. ಅದಕ್ಕೆ ಸತ್ಸಂಗ ಅಂತ ಹೇಳಿ. ಸೊ ಜ್ಞಾನಿಗಳ ಸಹವಾಸದಲ್ಲಿ ಅವರ ಮಾತು ಕತೆ ಕೇಳ್ತಾ ಇರುವಾಗ ಅಸತ್ಯ ಮರ್ತೋಗ್ತದೆ. ದೇಶ ಕಾಲ, ಟೈಮ್ ಹೋದದ್ದು ಗೊತ್ತಾಗಲ್ಲ. ಒಂದು ಗಂಟೆ, ಎರಡು ಗಂಟೆ ಹೋದದ್ದು ಗೊತ್ತಾಗಲ್ಲ. ಅದಕ್ಕೆ ಸತ್ಸಂಗ ಅಂತ ಹೇಳಿ. ಈಗ ಸೂರ್ಯ ಈಗ ಹೊರಗಿನ ಆಕಾಶದ ಒಂದು ರಾಕೆಟ್ಲಿ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಹೊರಗಿನ ಆಕಾಶದ ರಾಕೆಟ್ಲಿ ಹೋಗ್ತಾ ಇರುವಾಗ ಸೂರ್ಯ ಹಿಂದೆಗಡೆ ಇದ್ದಾನೆ. ನೀವು ರಾಕೆಟ್ಲಿ ಹೋಗ್ತಾ, ಬೇರೆ ಸೂರ್ಯನಿಗೆ ಬೆನ್ನು ತಟ್ಟಿ ಹೋಗ್ತಾ ಇದ್ದೀರ ನೀವು. ಸೂರ್ಯ ನಮ್ಮ ಬೆನ್ನುಗಡೆ ಹಿಂದೆಗಡೆ ಇದ್ದಾನೆ. ನಿಮಗೆ ಬಾಹ್ಯಾಕಾಶದಲ್ಲಿ ಬೆಳಕು ಕಾಣ್ತದ? ಸೂರ್ಯ ನಿಮ್ಮ ಬೆನ್ನಿದ್ದೇ ಇದ್ದಾರೆ, ಕಾಣ್ತಾನ? ಏನು ಕಾಣುತ್ತೆ? ಬೆಳಕು ಕಾಣ್ತಾ? ಒಂದು ಕಿರಣ ಬೆಳಕು ಕಾಣೋದು ನಿಮಗೆ? ಕತ್ತಲೆ ಕತ್ತಲೆ. ಸೂರ್ಯನ ಬೆಳಕು ನಮ್ಮ ಕಣ್ಣಿಗೆ ಬೀಳಬೇಕಾದ್ರೆ ಆ ಸೂರ್ಯನ ಬೆಳಕಿಗೆ ಒಂದು ತಡೆ ಇರಬೇಕು. ಅಂದರೆ ಪ್ರತಿಫಲನ ಆಗಬೇಕು, ರಿಫ್ಲೆಕ್ಷನ್ ಆಗಬೇಕು. ಸೂರ್ಯನ ಬೆಳಕು ಒಂದು ತಡೆ ಇಲ್ಲದಿದ್ದರೆ ಕಾಣಲ್ಲ. ಈಗ ನಮ್ಗೆ ಇಲ್ಲಿ ಬೆಳಕು ಕಾಣ್ತಾ ಇದೆ, ಯಾಕಂದರೆ ಭೂಮಿ ತಡೀತದೆ ಸೂರ್ಯನ ಬೆಳಕು. ಅದಕ್ಕೆ ಸೂರ್ಯ ಕಾಣ್ತದೆ. ಸೂರ್ಯನ ಸೂರ್ಯನ ನೋಡಿದ್ರೆ ಗೊತ್ತಾಗುತ್ತೆ, ಸೂರ್ಯನ ಕಾಣ್ತದೆ. ಬಟ್ ಸೂರ್ಯನ ನೋಡದಿದ್ದರೆ ಬೇರೆ ಕಡೆ ನೋಡಿದ್ರೆ ಬೆಳಕು ಕಾಣಲ್ಲ. ಆ ಬೆಳಕ್ಕೆ ಒಂದು ತಡೆಬೇಕು, ಗೊತ್ತಾಯ್ತಾ? ಆ ತಡೆ ಇಲ್ಲದಿದ್ದರೆ ಸೂರ್ಯ ಇದ್ದಾನೆ ಅಂತಲೇ ಗೊತ್ತಾಗಲ್ಲ. ಆತ್ಮ ಅಂದರೆ ಸೂರ್ಯ, ಆತ್ಮ ಸೂರ್ಯ ಚೈತನ್ಯ. ಈ ಚೈತನ್ಯ ಅನ್ನೋ ಸತ್ಯ, ಅದು ಬೆಳಕಿನ ಹಾಗೆ. ಎಂಥ ಬೆಳಕಿದೋ ಅರಿವಿನ ಬೆಳಕು. ಆ ಅರಿವಿನ ಬೆಳಕು ಇದೆ ಅಂತಲೇ ಗೊತ್ತಾಗಲ್ಲ, ಗೊತ್ತಾಗಲಿಕ್ಕೆ ಸಾಧ್ಯವೇ ಇಲ್ಲ.
ಆ ಅರಿವಿನ ಬೆಳಕಿಗೆ ಒಂದು ತಡೆ ಬೇಕು. ಆಯ್ತಾ, ಆ ತಡೆ ಇದ್ದಾಗ ಮಾತ್ರ ಆ ಅರಿವಿನ ಬೆಳಕು ಆತ್ಮ ಇದೆ ಅಂತ ಗೊತ್ತಾಗಲಿ ಸಾಧ್ಯ. ಆ ಅರಿವಿನ ಬೆಳಕು ಆತ್ಮ ಸತ್ಯ, ಸದಾಕಾಲ ಶಾಶ್ವತವಾಗಿರೋದು. ಹಾಗಿದ್ರೆ ತಡೆಯಲ್ಲಿ ತರೋಣ. ಆ ಅದು ಸತ್ಯ, ಇದಕ್ಕೆ ತಡೆ ಯಾವುದು? ನಿತ್ಯ ಸುಳ್ಳು. ಅದಕ್ಕೋಸ್ಕರ ಈ ಸೃಷ್ಟಿ. ಈ ಸತ್ಯದ ಅರಿವು ಬರಬೇಕಾದ್ರೆ ನಿತ್ಯ ಬೇಕು. ನಿಮ್ಮ ಮುಖ ನೀವು ಯಾವಾಗ ನೋಡಿದಿರಪ್ಪ? ಅದು ನಿಮ್ಮ ಮುಖನ? ನಿಮ್ಮ ಮುಖ ನಿಮ್ಗೆ ನೋಡೋಕ್ಕಾಗತ್ತೆ ಯಾವಾಗಾದರೂ? ಹಾ, ನಮ್ಮ ಮುಖ ನಮ್ಗೆ ನೋಡಕ್ಕೆ ಆಗೋದೇ ಇಲ್ಲ. ಆ ಪ್ರತಿಬಿಂಬ ನೋಡಬಹುದು, ಆದರೆ ಆ ಕನ್ನಡಿಯಲ್ಲಿ ಕಾಣೋ ಮುಖ ಪ್ರತಿಬಿಂಬ ಹೊರತು ನಾನಲ್ಲ. ಅರ್ಥ ಆಗ್ತೀಯಾ? ಅದೇ ರೀತಿ ಆತ್ಮನಿಗೆ, ಆತ್ಮನ ಇರುವಿಕೆ ಗೊತ್ತಾಗ್ಬೇಕು, ಪ್ರತಿಬಿಂಬ ಬೇಕು, ರಿಫ್ಲೆಕ್ಷನ್, ಪ್ರತಿಫಲನ ಆಗಬೇಕು. ಎಲ್ಲಿ? ದೇಹ ಮನಸ್ಸು ಬುದ್ಧಿಯಲ್ಲಿ ಪ್ರತಿಫಲನ ಆದಾಗ ಆ ಆತ್ಮದ ಅಸ್ತಿತ್ವ ಅರಿವಿ ಬರ್ತದೆ. ಇಲ್ಲಿರಲಿಲ್ಲ ಸತ್ಯ. ದೇಹ ಮನಸ್ಸು ಬುದ್ಧಿಗಳು ಮಿಥ್ಯ, ಮಿಥ್ಯ ಅಂದರೆ ಒಂಥರ ಕನಸಿದ್ದಾಗೆ. ಆ ಆತ್ಮನ ಬೆಳಕು ದೇಹ ಮನಸ್ಸು ಬುದ್ಧಿಯ ಬೆಳಕು ಬಿದ್ದಾಗ ಓ ಆತ್ಮ ಇದೆ, ಆತ್ಮ ಚೈತನ್ಯ ನಾನು ಅಂತ ಅರಿವು ಬರ್ತದೆ. ಅರ್ಥ ಆಯ್ತೀಯಾ? ಇಲ್ಲಿವರೆಗೆ ಅಲ್ಲದ್ರೆ ಆತ್ಮ ಇದರಲ್ಲೇ ಗೊತ್ತಾಗಲ್ಲ. ಯಾಕಂದರೆ ಆತ್ಮನಿಗೆ ಆ ಆತ್ಮನ ಇರುವಿಕೆ ಯಾವುದರ ಮೇಲೆ ಬಿದ್ದಾಗ, ಪ್ರತಿಫಲನ ಆದಾಗ ಮಾತ್ರ ಆತ್ಮನ ಇರುವಿಕೆ ಗೊತ್ತಾಗೋದು, ಚೈತನ್ಯ ಸ್ವರೂಪ. ಅರ್ಥ ಆಯ್ತಾ? ಸೊ ಹಾಗಾಗ್ಬಿಟ್ಟು ಸೂರ್ಯನ ಸೂರ್ಯ ಹೇಗೋ ಹಾಗೆ ಆತ್ಮ ಸೂರ್ಯ, ಆತ್ಮನ ಬೆಳಕು ಬಿದ್ದಾಗ ಅರಿವು ಬರ್ತದೆ. ಆತ್ಮನಿಗೆ ಇದು ಆತ್ಮನ ಸಂಕೇತ, ಸಾಕ್ಷಿ, ಶುದ್ಧ ಚೈತನ್ಯ, ಆತ್ಮನ ಬೆಳಕು, ಆತ್ಮ ಸೂರ್ಯ. ಅದರ ಬೆಳಕು ಮನಸ್ಸು ಅನ್ನುವ ಕನ್ನಡಿ ಮೇಲೆ ಬೀಳ್ತದೆ. ಮನಸ್ಸು ಅನ್ನುವ ಕನ್ನಡಿ ಮೇಲೆ ಬಿದ್ದಾಗ ಆ ಮನಸ್ಸು ಅನ್ನುವ ಕನ್ನಡಿ ಚೇತನ ಬರ್ತದೆ. ಇದ್ರ ಮನಸ್ಸಿಗೆ ಶಕ್ತಿ ಇಲ್ಲ. ಆ ಮನಸ್ಸು ಅನ್ನುವ ಕನ್ನಡಿ ಮೇಲೆ ಬಿದ್ದಾಗ ಫಸ್ಟ್ ಪ್ರತಿಫಲನ, ಕಡೆಗೆ ಅದು ದೇಹದ ಮೇಲೆ ಬಿಡ್ತದೆ, ದೇಹಕ್ಕೆ ಸೆಕೆಂಡ್ ಪ್ರತಿಫಲನ, ದೇಹಕ್ಕೆ ಚೈತನ್ಯ ಬರ್ತದೆ. ಸೊ ದೇಹದ ಮೇಲೆ ಇಂದ್ರಿಯಗಳ ಮೂಲಕ ಪ್ರಪಂಚ ಮೇಲೆ ಬೀಳ್ತದೆ, ಮೂರನೇ ಪ್ರತಿಫಲನ. ಆವಾಗ ಪ್ರಪಂಚ ಇದೆ ಅಂತ ಗೊತ್ತಾಗುತ್ತೆ. ಮೊದಲು ಮನಸ್ಸು, ಕಡೆಗೆ ದೇಹ, ಕಡೆಗೆ ಪ್ರಪಂಚ. ಅರ್ಥ ಆಯ್ತಾ? ಈ ಮನಸ್ಸು ಮೇಲೆ ಬಿದ್ದಾಗ ಮನಸ್ಸಿನ ತಕ್ಷಣ ನಾನು ಅನ್ನುವ ಅರಿವು ಬರ್ತದೆ, ಐ ಆಮ್ ಅಂತ ಫೀಲಿಂಗ್ ಬರ್ತದೆ. ಅದಕ್ಕೆ ಚಿದಾಭಾಸ ಅಂತ ಹೇಳೋದು. ಚಿದಾಭಾಸ ಅಂದರೆ ಐ ಆಮ್ ಫೀಲಿಂಗ್, ಐ ಆಮ್. ಓಕೆ, ಆ ಮನಸ್ಸು ಚಲಿಸ್ತದೆ, ಚಲಿಸಿ ನಾನು ಅನ್ನುವ ಅರಿವು ಬರ್ತದೆ. ಆ ಆತ್ಮನ ಬೆಳಕು ಬೀಳಿದರೆ ಮನಸ್ಸಿಗೆ ಚಲನೆ ಇಲ್ಲ, ಮನಸ್ಸು ನಡೆಯುವುದಿಲ್ಲ. ಈಗ ಈ ಫ್ಯಾನ್ ತಿರುಗಬೇಕಾದ್ರೆ ಎಲೆಕ್ಟ್ರಿಸಿಟಿ ಬೇಕು. ಎಲೆಕ್ಟ್ರಿಸಿಟಿ ಇದ್ರೆ ಫ್ಯಾನ್ ತಿರುಗೋದಲ್ಲ. ಎಲೆಕ್ಟ್ರಿಸಿಟಿ ಇದ್ರೆ ಬಲ್ಬ್ ಉರಿಯಲ್ಲ. ಎಲೆಕ್ಟ್ರಿಸಿಟಿ ಬೆಳಕು ಕೊಡ್ತದ? ಎಲೆಕ್ಟ್ರಿಸಿಟಿ ಬೆಳಕು ಕೊಡೋ ಶಕ್ತಿ ಇಲ್ಲ, ಅದಕ್ಕೆ ಬಲ್ಬ್ ಬೇಕು. ಫ್ಯಾನ್ ಎಲೆಕ್ಟ್ರಿಸಿಟಿ ಗಾಳಿ ಕೊಡ್ತದ? ಕೊಡಲ್ಲ, ಅದಕ್ಕೆ ಗಾಳಿ ಬೇಕು. ಹೋಗ್ಲಿ, ಫ್ಯಾನಿಗೆ ತಿರುಗೋ ಶಕ್ತಿ ಇದೆಯಾ? ಇಲ್ಲ, ಅದಕ್ಕೆ ಎಲೆಕ್ಟ್ರಿಸಿಟಿ ಬೇಕು. ಬಲ್ಬಿಗೆ ಬೆಳಕು ಕೊಡೋ ಶಕ್ತಿ ಇಲ್ಲ, ಎಲೆಕ್ಟ್ರಿಸಿಟಿ ಬೇಕು. ಸೊ ಇದೆರಡು ಸೇರಿದಾಗ ಒಂದು ಏನೋ ಆಗ್ತದೆ. ಅದೇ ರೀತಿ ಮನಸ್ಸಿಗೆ ಕೆಲಸ ಮಾಡೋ, ಯೋಚನೆ ಮಾಡೋ ಶಕ್ತಿ ಇಲ್ಲ, ಮನಸ್ಸು ಚಲಿಸುವುದಿಲ್ಲ. ಆಯಿತಾ? ಅದು ಆತ್ಮನ ಬೆಳಕು ಬಿದ್ದಾಗ ಮನಸ್ಸಿನಲ್ಲಿ ಯೋಚನೆಗೆ ಬರ್ತವೆ, ನಾನು ಇದನ್ನು ಅರಿವು ಬರ್ತದೆ. ದೇಹಕ್ಕೆ ಚಲನೆ ಇಲ್ಲ, ಆತ್ಮನ ಬೆಳಕು ಬಿದ್ದಾಗ ದೇಹ ಚಲಿಸ್ತದೆ. ಪ್ರಪಂಚ ಅನ್ನೋದು ಇದೆಯೇ ಇಲ್ಲೋ ಗೊತ್ತಿಲ್ಲ, ಅಸ್ತಿತ್ವ ಆತ್ಮನ ಬೆಳಕು ಬಿದ್ದಾಗ ಇದೆ ಅಂತ ಗೊತ್ತಾಗ್ತದೆ. ಸೊ ಆತ್ಮನಿಗೆ ಇದ್ಯಾವುದೂ ಇಲ್ಲ, ದೇಹ ಇಲ್ಲ, ಮನಸ್ಸಿಲ್ಲ, ಪ್ರಪಂಚ ಇಲ್ಲ. ಎಲೆಕ್ಟ್ರಿಸಿಟಿಗೆ ಗಾಳಿ ಇಲ್ಲ, ಬೆಳಕಿಲ್ಲ, ಲೈಟ್ ಇಲ್ಲ. ಫ್ಯಾನಿಗೆ ಶಕ್ತಿ ಇಲ್ಲ. ಅದೇ ರೀತಿ ಆತ್ಮ, ಆತ್ಮ ಇಲ್ದಿರೋ ಮನಸ್ಸಿಗೆ ಶಕ್ತಿ ಇಲ್ಲ, ದೇಹಕ್ಕೆ ಚಲನೆ ಇಲ್ಲ. ಆ ಮನಸ್ಸು ವಿಚಾರ ಮಾಡಲಿಕ್ಕೆ ಬೇಕಾದರೆ ಆತ್ಮ ಬೇಕು. ಹಾಗಿದ್ರೆ ಆತ್ಮನಿಗೆ ವಿಚಾರ ಇದೆಯೋ, ಯೋಚನೆ ಇದೆಯೋ? ಇಲ್ಲ, ಆತ್ಮ ಇದ್ದದಕ್ಕೆ ಯೋಚನೆ ಇದೆ. ಆಯಿತಾ?
ಆತ್ಮನ ಬೆಳಕು ಮನಸ್ಸಿನ ಮೇಲೆ ಬಿದ್ದಾಗ ಆ ಮನಸ್ಸಿಗೆ ಚಲನೆ ಬರ್ತದೆ, ಆ ಮನಸ್ಸಿನ ನಾನು ಅನ್ನೋ ಭಾವನೆ ಬರ್ತದೆ. ಈಗ ನಾನು ಅನ್ನೋ ಭಾವನೆ ಬಂದದ್ದು ಮನಸ್ಸು ದೇಹ ನಾನು ಅಂತ ಹೇಳ್ತದೆ. ಈ ನಾನು ಅನ್ನೋದಕ್ಕೆ ಚಿದಾಭಾಸ ಅಂತ ಹೇಳೋದು, ಅದಕ್ಕೆ ಸಂಸ್ಕೃತದಲ್ಲಿ ಅಹಂ ಅಂತ ಹೇಳೋದು. ಆಯ್ತಾ, ಈ ಅಹಂ ಅನ್ನೋ ಒಂದು ಶಬ್ದ ವಿಚಿತ್ರ ಶಬ್ದ. ಸಂಸ್ಕೃತ ಎಲ್ಲ ಶಬ್ದಗಳು ತುಂಬ ಅರ್ಥಪೂರ್ಣ. ಇಂದ ಹಂ ಅಂತ, ಅಕಾರ ಮೊದಲನೇ ಅಕ್ಷರ, ಹಂಕಾರ ಕೊನೆಯ ಅಕ್ಷರ. ಅಂದರೆ ಅಹಂ ಅಂದರೆ ಎ ಟು ಝಡ್ ಏನಿದೆಯೋ ಅದೆಲ್ಲ ನಾನು. ಎ ಟು ಝಡ್ ಏನು, ಪ್ರಪಂಚದಲ್ಲಿ ಏನೇನಿದೆ ಎಲ್ಲವೂ ನಾನು ಅಂತ ಹೇಳೋದು ಯಾರು? ಚಿದಾ